ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಕಲಾ ಲೋಕದ ಶರಣ ಅರುಣ್ ಕುಮಾರ್ ರವರು ವಚನ ಗಾಯನವನ್ನು ಮತ್ತು ಹಿರಿಯ ಶರಣರಾದ ವಿ ಸಿದ್ದರಾಮಣ್ಣನವರು ಬಸವ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಿಸೋಣ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ ಸರವ ಕಳೆದು ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ ಲಿಂಗವ ಕುಳ್ಳಿರಿಸಬೇಕಯ್ಯ ಮನದ ಮತ್ಸರವ ಕಳೆ ಬಸವಾದಿ ಪ್ರಮಥರಿಂ ವೈಭವದಿ ದಯಬೇಕು
ಬಿಸಿರತ್ತ ತರುಣರಂ ಹುರಿಗುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕು ತತ್ವದಾರಣ ಭೇರಿ ಮೊಳಗಬೇಕು ತತ್ವದಾರಣ ಭೇರಿ ಮೊಳಗಬೇಕು ರಣಭೇರಿ ಅನ್ರಿ ರಣಭೇರಿ ಮೊಳಗಬೇಕು ತತ್ವದಾರಣ ಭೇರಿ ತತ್ವದಾರಣ ಭೇರಿ ಮೊಳಗಬೇಕು ವಚನಗಳ ಸಿಡಿಲೋಟ ಕವನಗಳ ಗದ್ದರಿಕೆ ವಿಶ್ವ ಮಾತೆಯನ್ನು ಉದಗೊಳಿಸಬೇಕು ವಚನಗಳ ಸಿಡಿಲೋಟ ಕವನಗಳ ಗದ್ದರಿಕೆ ವಿಶ್ವ ಮಾತೆಯನ್ನು ಉದಗೊಳಿಸಬೇಕು ಉಚ್ಚ ನೀಚಗಳೆಂಬ ದುರ್ಭಾವ ಬಯಲಾಗಿ ಶಾಂತಿ ಮಳಿಗರಿಯಬೇಕು ಶಾಂತಿ ಮಳಿಗರಿಯಬೇಕು ಕರುಣ ಸೈನಿಕರೆಲ್ಲ ಧರ್ಮ ಜಾಗ್ರತೆಗಾಗಿ ತಂಡಾಗಿ ಹೊರಡಬೇಕು ಬಸವನಾಮದ ಘೋಷ ಭೂಗಗನ ಮಧ್ಯದಲ್ಲಿ ಚಿಂಕಾರಗೈಯಬೇಕು ಬಸವನಾಮದ ಘೋಷ ಭೂಗಗನ ಮಧ್ಯದಲ್ಲಿ ಚಿಂಕಾರಗೈಯಬೇಕು 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 ಕಲ್ಯಾಣ ನಾಡು ವಿಮಲ ಬಸವ ಧ್ವಜವು ನಿರ್ಭಯದಿ ಹಾರಾಡಬೇಕು ಕಲ್ಯಾಣ ನಾಡಿನೊಳು ವಿಮಲ ಬಸವ ಧ್ವಜವು ನಿರ್ಭಯದಿ ಹಾರಾಡಬೇಕು ಎಲ್ಲ ರಾಷ್ಟ್ರಗಳಿಂದ ಶಿವಶರಣ ಶರಣಿಯರು ಬಂದಿಲ್ಲಿ ಕೂಡಬೇಕು ಎಲ್ಲ ರಾಷ್ಟ್ರಗಳಿಂದ ಶಿವಶರಣ ಶರಣಿಯರು ಬಂದಿಲ್ಲಿ ಕೂಡಬೇಕು ಬಂದಿಲ್ಲಿ ಕೂಡಬೇಕು ಬಂದಿಲ್ಲಿ ಕೂಡಬೇಕು ವಚನಗಳ ಸಿಡಿಲಾಟ ಕವನಗಳ ಗದ್ದರಿಕೆ ವಿಶ್ವ ಮಾತೆಯನ್ನು ಉದಗೊಳಿಸಬೇಕು ಉಚ್ಚ ನೀಚಗಳೆಂಬ ದುರ್ಭಾವ ಬಯಲಾಗಿ ಶಾಂತಿ ಮಳಿಗರಿಯಬೇಕು ಶಾಂತಿ ಮಳಿಗರಿಯಬೇಕು ಶಾಂತಿ ಮಳೆಯರಿಯಬೇಕು ಅಕ್ಕತಂಗಿಯರೆಲ್ಲ ಓದು ಬರಹಗಳನ್ನು ಬೇಗದಿಂದ ಕಲಿಯಬೇಕು ಅಕ್ಕತಂಗಿಯರೆಲ್ಲ ಓದು ಬರಹಗಳನ್ನು ಬೇಗದಿಂದ ಕಲಿಯಬೇಕು ಅಕ್ಕ ಮಹಾದೇವಿಯರ ವಚನಗಳ ಸಾರವನ್ನು ಸೊಬಗೆ ನಿಂಸುರಿಯಬೇಕು ಸೊಬಗೆ ನಿಂಸುರಿಯಬೇಕು ಸೊಬಗೆ ನಿಂಸುರಿಯಬೇಕು ಕಲಹ ಎಲ್ಲೆಯೂ ಕಾಣದಲ್ಲೇ ಕಾಣನವ ಸೇರಬೇಕು ಗುರುವಿ ರಕ್ತರ ಕಲಹ ಎಲ್ಲೆಯೂ ಕಾಣದೇಡಬೇಕು ತನುವನೇಡಾಡಬೇಕು ತನುವನೇ ಕಾಣಬೇಕು ಗೆಳೆಯ ಬಾಲಕರೆಲ್ಲ ವಚನ ಸಂದೇಶವನ್ನು ಸ್ವರವೆತ್ತಿ ಹೇಳುತ್ತಿರಬೇಕು ಗೆಳೆಯ ಬಾಲಕರೆಲ್ಲ ಬಸವ ಸಂದೇಶವನ್ನು ಸ್ವರವೆತ್ತಿ ಹೇಳುತ್ತಿರಬೇಕು ಇಳೆಯ ಜನಗಳಿಗೆಲ್ಲ ಸದ್ಧರ್ಮ ಬೋಧಿಸಲು ಶರಣರು ಬರಲಬೇಕು ಧರ್ಮಗುರು ಬಸವಣ್ಣ ಬರಲಬೇಕು ಜಗದ್ಗುರು ಬಸವಣ್ಣ ಬರಲಬೇಕು ಜಗದ್ಗುರು ಬಸವಣ್ಣ ಬರಲಬೇಕು ಇನಿತು ಸಿರಿಯನ್ನು ಶರಣ ಇನಿತು ಸಿರಿಯನ್ನು ಶರಣ ಕಣ್ಣಾರೆ ಕಂಡು ಆನಂದ ಹನಿ ಸುರಿಸಬೇಕು ಇನಿತು ಸಿರಿಯನ್ನು ಶರಣ ಕಣ್ಣಾರೆ ಕಂಡು ಆನಂದ ಹನಿ ಸುರಿಸಬೇಕು ಮನದೈ ಹಾರೈಕೆ ಪೂರೈಸಿ ಕೊಡನೆ ಬೈಲಿನು ಬೆರೆಯಬೇಕು ಮನದೈ ಹಾರೈಕೆ ಪೂರೈಸಿದೊಡನೆ ಬೈಲಿನು ಬೆರೆಯಬೇಕು ಬಸವ ಬೈಲಿನು ಬೆರೆಯಬೇಕು ಬಸವ ಬೈಲು ಬೆರೆಯಬೇಕು ಬಸವ ಭೂಮಿ ಬಸವಾದಿ ಪ್ರಮಥರಿಂ ವೈಭವದಿ ಮೆರೆಯಬೇಕು ಬಿಸಿರತ್ತ ತರುಣರಂ ಹುರಿದುಂಬಿಸಲ್ಕೆಂದು ರಣಭೇರಿ ಬಳಗಬೇಕು ತತ್ವದ ರಣಭೇರಿ ಬಳಗಬೇಕು ತತ್ವದ ರಣಭೇರಿ ಬಳಗಬೇಕು.
ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹೊಸಪೇಟೆಯ ಬಸವ ಬಳಗದ ಅಧ್ಯಕ್ಷರಾದ ಶರಣ ಬಸವ ಕಿರಣರು ಮಾತನಾಡುತ್ತಾ ಬಸವಣ್ಣನವರ ಪೂರ್ವದಲ್ಲಿದ್ದಂತಹ ಚಾತುರ್ವರ್ಣ ಪದ್ಧತಿಯ ಬಗ್ಗೆ ಉಲ್ಲೇಖಿಸುತ್ತಾ ಅಂದಿನ ದಿನದ ಕರಾಳತೆಯ ಬಗ್ಗೆ ತಿಳಿಸುತ್ತಿದ್ದಾರೆ. ಮತ್ತು ಶರಣ ಶಿವಯೋಗಿ ಸಿದ್ದರಾಮೇಶ್ವರರು ಅಪ್ಪ ಬಸವಣ್ಣನವರ ಕುರಿತಾಗಿ ರಚಿಸಿರುವಂತಹ ವಚನದೊಂದಿಗೆ ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಬನ್ನಿ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನಿಂದ ಬದುಕಿತಯ್ಯ ಈ ಲೋಕವೆಲ್ಲ. ಬಸವನಿಂದ ಬದುಕಿವೆ ಅಂತಾನೆ ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಬಂದೀವಿ. ಇದರಲ್ಲಿ ಏನು ಅನುಮಾನನೇ ಇಲ್ಲ. ಒಂದು ವೇಳೆ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವರ ಒಂದು ಉಗಮ ಆಗದೇ ಹೋಗಿದ್ದರೆ ನಾವು ನೀವು ಎಲ್ಲರೂ ಕೂಡ ಯಾರೋ ಮನೆಯಲ್ಲಿ ಮುಸುರೆ ತೊಳ್ಕೊಂಡು ಯಾರೋ ಒಂದು ಹರಿದಾಕಿ ಅವರು ಬಿಸಾಕಿರುವಂಥ ಬಟ್ಟೆಯನ್ನು ಉಟ್ಕೊಂಡು ಹಿಂದೆ ಒಂದು ಕಡ್ಡಿ ಬರಿಗೆ ಕಸಬರಿಗೆಯನ್ನು ಕಟ್ಕೊಂಡು ಕೊರಳಲ್ಲಿ ಒಂದು ಕುಡಿಕೆಯನ್ನು ಕಟ್ಕೊಂಡು ಅಡ್ಡಾಡಬೇಕು. ಯಾಕಂದರೆ ಬಸವಣ್ಣವರು ಬಂದಿರತಕ್ಕಂಥ ಆ ಒಂದು ಕಾಲದಲ್ಲಿ ಚಾತುರ್ವರ್ಣ ಪದ್ಧತಿ ಅಂತ ಇತ್ತು. ಈಗೇನು ಹೇಳ್ತಾರಲ್ಲ ನಾವು ಪೂರ್ವದಲ್ಲಿ ಇದ್ದೀವಿ ಅಂತ. ಮೊನ್ನೆ ಒಬ್ಬರು ಹಾಗೆ ವಾದ ಮಾಡಿದರು, ಏನು ನಾವು ಮೊದಲಿಂದ ಬಂದವ್ರಿ, ನಾವು ಮೊದಲು ಇದ್ದವರು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಅಂತ. ನಾನು ಕೇಳಿದೆ, ಬಸವಣ್ಣವರು ಬರೋಕ್ಕಿಂತ ಪೂರ್ವದಲ್ಲಿ ಇದ್ದವರು 12ನೇ ಶತಮಾನದಲ್ಲಿ ಚಾತುರ್ವರ್ಣ ಪದ್ಧತಿ ಇತ್ತಲ್ಲ, ನೀವೆಲ್ಲಿದ್ದೀರಿ ಅದರೊಳಗೆ ಅಂತ. ನಿಮ್ಮನ್ನು ನಮ್ಮನ್ನು ಅಷ್ಟೇ ಅಲ್ಲ, ಇಡೀ ವಿಶ್ವವೆಲ್ಲವನ್ನು ಎತ್ತಿದವರೇ ಅಪ್ಪ ಬಸವಣ್ಣನವರು. ಹೀಗಾಗಿ ಬಸವಣ್ಣನವರೇ ವಿಶ್ವಗುರು. ನೀವು ಮೊದಲೇ ಇದ್ದವರ ಅವ್ರಿಗಿಂತನೂ ಒಂದು ಎತ್ತರವಾದ ಸೀಟ್ ಇಟ್ಕೊಂಡು ಎಲ್ಲೋ ಕುಂತ್ಕೋಬೇಕಿತ್ತಪ್ಪ. ಎಲ್ಲಿದ್ದೀರಿ ಅವಾಗ ಪ್ರಶ್ನೆ ಹೌದಲ್ರಿ? ನಮ್ಮನ್ನು ನಾವೇ ಕೇಳ್ಕೊಳ್ಳೋಣ, ಬೇರೆ ಯಾರನ್ನು ಕೇಳೋದು ಬೇಡ. ಅಪ್ಪ ಬಸವಣ್ಣವರ ಬಂದು ಯಾರನ್ನ ಇಡೀ ಒಂದು ಕನಿಷ್ಠ ಅಂಥೇಳಿ ತುಳಿತಕ್ಕೆ ತೆಳಗಾಕಿದ್ರು, ಯಾರನ್ನು ತುಳ್ಕೊಂಡು ಅಡ್ಡಾಡತಕ್ಕಂಥ ಪರಿಸ್ಥಿತಿನೂ ಕೂಡ ಇತ್ತವಾಗ. ಅಂಥ ಪರಿಸ್ಥಿತಿಯಲ್ಲಿ ಬಿದ್ದವರನ್ನ ಎತ್ತಿ ಒಂದು ಕಡೆ ಸಿದ್ದರಾಮೇಶ್ವರ ತಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಲ್ಲಿ ಮೊಲೆ ಹಾಲು ಕೊಟ್ಟು ಸಲಹಿದ ಬಸವ ಅಂತ ಹೇಳ್ತಾರೆ. ಯಾವ ರೀತಿ ತನ್ನ ತಾಯಿ ಮಗುವಿಗೆ ನೋಡ್ರಿ, ಹಸು ಆಗಿದೆ ಇಲ್ಲ ಅಂತಂದು ಆ ಮಗುವಿನಕ್ಕಿಂತನೂ ತಾಯಿಗೆ ಮೊದಲು ಗೊತ್ತಾಗುತ್ತೆ. ತಾಯಿನೇ ಮೊದಲು ಮಗುನ ಹಸಿದಿರ್ಬೇಕು ನನ್ನ ಮಗು ಅಂತಂದು ಕರೆದು ಹಾಲು ಕೊಡ್ತಾಳೆ. ಆವಾಗ ಇಂಥ ಒಂದು ಮೂಢ ಒಂದು ಅಂಧಶ್ರದ್ಧೆ ವಿಶ್ವಾಸವನ್ನು ನಂಬಿಕೆಯನ್ನು ಕಿತ್ತು ಹಾಕುವಗೋಸ್ಕರವೇ ಬಸವಣ್ಣವರು ಉದಯವಾಯಿತು. ಬಸವಣ್ಣವರು ಎಲ್ಲರನ್ನೂ ಕಳಿಸಿ ನೋಡಿದರು. ಯಾಕಂದರೆ 12ನೇ ಶತಮಾನದ ಪ್ರವಾದಿ ಕೊನೆಯ ಪ್ರವಾದಿ ಅಪ್ಪ ಬಸವಣ್ಣವರು, ಕೊನೆಯ ಪ್ರವಾದಿ. ನಾನು ಅವರು ಇವರು ಅಂತ ಹೇಳಲ್ಲ, ಎಲ್ಲರೂ ಬಂದರು, ಅವರು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ರು, ಆದರೆ ಎಲ್ಲೋ ಒಂದು ಸ್ವಲ್ಪ ಏನೋ ಉಳಿಸೋದ್ರು. ಆ ಉಳಿದ ಹೋಗಿರ್ತಕ್ಕಂಥ ಕಸವನ್ನು ತೆಗೆಯೋಗೋಸ್ಕರವೇ ಬಸವಣ್ಣವರು ಬಂದರು. ಅದಕ್ಕೆ ಬಸವಣ್ಣವ್ರನ್ನ ವಿಶ್ವಗುರು ಅಂತ ಕರೀತಾರೆ. ಯಾರಿಗೆ ಬೇಡ ಬಸವ ತಂದೆ ಹೇಳಿರ್ತಕ್ಕಂಥ ಒಂದು ಯಾವುದೇ ವಚನ ತಗೊಳ್ರಿ, ಕಳಬೇಡ ಕೊಲಬೇಡ ಜಗತ್ತಿನ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬೇಕು. ಯಾವ ದೇಶದಲ್ಲಿ ಆದರೆ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಅವ ಏನು ಸೂತ್ರಗಳಿದ್ದಾವೆ ಆ ಸೂತ್ರಗಳು ಬೇಕು. ಪ್ರತಿಯೊಬ್ಬ ತಾಯಿಯೂ ಕೂಡ ತನ್ನ ಮಗುವಿಗೆ ಮೊಟ್ಟ ಮೊದಲು ಕಲಿಸುವ ಒಂದು ಪಾಠವೇ ಅದು.
ಕಳಬೇಡ ಕೊಲಬೇಡ ಹುಸಿ ನುಡಿಬೇಡ ಮುನಿಬೇಡ ಹೌದಲ್ರಿ ಪ್ರತಿಯೊಬ್ಬ ತಾಯಿನೂ ಕೂಡ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಆ ಒಂದು ಬಸವ ತಂದೆ ಕೊಟ್ಟಿರತಕ್ಕಂತ ಸಿದ್ಧಾಂತ ಎಲ್ಲವನ್ನೂ ಪಾಲನೆ ಮಾಡಬೇಕಾಗಿತ್ತು ಬಸವನಿಂದ ಬದುಕಿತ್ತಯ್ಯ ಈ ಲೋಕ ಹೌದಲ್ರಿ ಎಲ್ಲ ಅನಿಷ್ಟಗಳನ್ನು ಎಲ್ಲವೂ ಕೂಡ ತೆಗೆದು ಹಾಕಿಬಿಟ್ಟು ಯಾರು ನೀವು ಕರ್ಮಿಗಳು ನೀವು ಜನ್ಮ ಜನ್ಮಾಂತರದಿಂದ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ನಿಮಗೆ ಇದೇ ಗತಿ ನೀವು ಪುಣ್ಯವಂತರ ಅಲ್ಲ ನೀವು ಪುಣ್ಯ ಪಡೆಕೊಂಡು ಮತ್ತೆ ಶ್ರೇಷ್ಠ ಆಗಬೇಕಾದ್ರೆ ನಮ್ಮಂತವರ ಸೇವೆ ಮಾಡಬೇಕು ಅಂತ ಎಲ್ಲೀತನ ದುಡಿಸ್ಕೊಂಡು 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 ಬಂದು ಅವರ ಕಣ್ಣೀರು ಮತ್ತೆ ಎಲ್ಲ ಒಂದೇ ಆಗಿ ಹೋಗಿತ್ತು ಅಂತ ಸಮಯದಲ್ಲಿ ಬಸವಣ್ಣವರು ಅಂತ ಸಮಯದಲ್ಲಿ ಬಸವಣ್ಣವರು ಆನು ಹಾರುವ ನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳಿದ್ರು ಅಪ್ಪಿಕೊಂಡ್ರೆ ಯಾಕಪ್ಪ ನೀವು ಬೇರೆ ಅಂತೀರಿ ನನ್ನಂಗೆ ಕೈ ಕಾಲು ಕಣ್ಣು ಮೂಗು ಎಲ್ಲ ಇರಬೇಕಾದ್ರೆ ನೀನು ಎಲ್ಲಿ ಬೇರೆ ಏಕೆಂದ್ರೆ ನೋಡಬೇಕು ಒಂದೊಂದು ಸಮಾಜದಲ್ಲಿ ಇವತ್ತು ಕೆಲವೊಂದು ಘಟನೆಗಳು ಅಂತ ನಾವು ಕಣ್ಣು ಮುಂದೆ ಬರ್ತವೆ ಬಸವಣ್ಣವರು ಏನು ಅರ್ಥ ಮಾಡಿಸಿ ಅರ್ಥೈಸಿದ್ರು ಅಂತಂದ್ರೆ ಒಂದು ಏನು ಚಿಕ್ಕ ಮಗು ಬೆಳೆಯುತ್ತೆ ಹುಟ್ಟುತ್ತೆ ಅಲ್ಲ ಜಗತ್ತಿನಲ್ಲಿ ಎಷ್ಟು ಲಿಪಿಗಳು ಇದ್ದಾವೆ ಅಷ್ಟು ಎಲ್ಲ ಲಿಪಿಯೂ ಕೂಡ ಆ ಒಂದು ಚಿತ್ತಪಟಲದಲ್ಲಿ ಇದೆ ಯಾಕೆ ಮಹಾರಾಷ್ಟ್ರದಿಂದ ಬಂದ್ರು ಆಂಧ್ರದಿಂದ ಬಂದ್ರು ತಮಿಳಿನಿಂದ ಬಂದ್ರು ಕನ್ನಡದಲ್ಲಿ ವಚನಗಳನ್ನ ಬರೆಸಿದ್ರಲ್ಲ ಅದು ಹೆಂಗೆ ಬಸವಣ್ಣ ಅವರು ಚಿತ್ಪಟಲದಲ್ಲಿ ಇರತಕ್ಕಂತ ರೆಕಾರ್ಡ್ ಅನ್ನು ಓಪನ್ ಮಾಡಿಸಿದ್ರು ಅಲ್ಲಿ ನಿಮ್ಮ ಮಾತೃಭಾಷೆ ಮರಾಠಿ ಆಗಿರಬಹುದು ತೆಲುಗು ಆಗಿರಬಹುದು ಬಸವ ಆ ಅಂತರಂಗದ ಹೃದಯವನ್ನು ಹೆಂಗೆ ತಗಿಸಿದ ಅಂತಂದ್ರೆ ಆ ಶಬ್ದಗಳು ತನ್ನಿಷ್ಟಕ್ಕೆ ತಾನೇ ಬಂದವು ನೋಡ್ರಿ ಸಿದ್ದರಾಮೇಶ್ವರ ವಚನಗಳು ಏನು ಬಸವ ತಂದೆ ಮೇಲೆ ಅಷ್ಟಾವರ್ಣ ತ್ರಿವಿಧಿ ಅದು ಯೋಗಾಂಗ ತ್ರಿವಿಧಿ ನೋಡಬೇಕು ಅದ್ಭುತ ಅದ್ಭುತ ಅಂಥ ಒಂದು ಶಕ್ತಿ ಬಸವಣ್ಣವರಲ್ಲಿ ಇತ್ತು ಆ ಶಕ್ತಿಯನ್ನು ಉಪಯೋಗ ಮಾಡಿದರು ಬಸವಣ್ಣವರು ಯಾರೋ ಶಾಲೆಯ ಮುಖನೇ ನೋಡಿಲ್ಲ ಅದು ಹಿಂದೂ ಹೋಗಿಲ್ಲ ಮುಂದೆ ಹೋಗಿಲ್ಲ ಅಂಥವರಲ್ಲಿ ವಚನ ಬರೆದ್ರು ಆ ವಚನಗಳು ಇವತ್ತು ಜಗತ್ ಪ್ರಸಿದ್ಧ ಹೊಸಪೇಟೆಯ ಶರಣ ಬಸವ ಕಿರಣರ ಚಿಂತನೆಯ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹೊಸಪೇಟೆಯ ಶರಣ ಬಸವ ಕಿರಣರು ತಮ್ಮ ಮಾತುಗಳನ್ನು ಮುಂದುವರೆಸುತ್ತಾ 12ನೇ ಶತಮಾನದಲ್ಲಿ ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅಲ್ಲಿಗೆ ವಿವಿಧ ರಾಜ್ಯಗಳು ಮತ್ತು ವಿವಿಧ ದೇಶಗಳಿಂದ ಬಂದಂತಹ ಶರಣರು ಕನ್ನಡವನ್ನು ಕಲಿತು ಅನುಭಾವಿಕ ನೆಲೆಗಟ್ಟಿನ ವಚನಗಳನ್ನು ರಚಿಸಲು ಹೇಗೆ ಸಾಧ್ಯವಾಯಿತು ಎಂಬ ವಿಷಯದ ಬಗ್ಗೆ ಬೆಳಕು ಚೆಲ್ಲುತ್ತಿದ್ದಾರೆ ಬನ್ನಿ ಆಲಿಸೋಣ ಯಾವ ಶಾಲೆಗೆ ಹೋದವರಲ್ಲ ಹಂಗಾದ್ರೆ ಎಲ್ಲಿಂದ ಬಂತು ಅಂತಂದರೆ ಅದೇ ಎತ್ತೆತ್ತ ನೋಡಿದಡ ತತ್ತ ಬಸವಣ್ಣನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲ ಒತ್ತಿ ಹಿಂದಿದಡೆ ಭಕ್ತಿ ಎಂಬ ರಸವಯ ಆ ಬಸವಣ್ಣ ಅಂತಕ್ಕಂಥ ಬಳ್ಳಿ ಹೆಂಗೆ ಬೆಳೆದು ಬಿಟ್ಟಿತ್ತು ಅಂತಂದರೆ ಅದು ಯಾವ ದೇಶನೂ ನೋಡಲಿಲ್ಲ ಸಮುದ್ರನೂ ನೋಡಲಿಲ್ಲ ಆಚೆ 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 ಹೋಗಿ ಬೆಳೀತದು ಯಾವ ದೇಶಗಳನ್ನು ನೋಡಲಿಲ್ಲ ಭಾಷೆಯನ್ನು ನೋಡಲಿಲ್ಲ ಸಮುದ್ರ ಅಡ್ಡ ಬಂತಂತ ನೋಡಲಿಲ್ಲ ಆಕಾಶದ ಮೇಲೆ ಆಯ್ತು ಅಂದ್ಕೊಂಡು ನೋಡಲಿಲ್ಲ ಒಟ್ಟಾರ ಹಬ್ಬಿತ್ತು ಅವ್ರು ಎಲ್ಲೇ ಇರಲಿ ಬಸವಣ್ಣ ಅವ್ರನ್ನ ಅವ್ರನ್ನ ಮಾತಾಡಿಸ್ರೆ ಬಸವ ತತ್ವವನ್ನೇ ಮಾತಾಡ್ತಾರೆ ಅದಕ್ಕೆ ಹೇಳಿದರು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಅಲ್ಲಿ ಆಂಧ್ರದಲ್ಲಿ ವಚನಗಳನ್ನ ಓದಿದ್ರು
ಅವ್ರಿಗೆ ಆಂಧ್ರದವ್ರಿಗೇನು ಬೇರೆ ಅನುಭವ ಬಂತೇನ್ರಿ? ಇಲ್ಲ. ಯಾಕೆ? ಮೂಲ ಇರೋದು ಬಸವ ಅನ್ನೋ ಬೇರೆ, ಇಲ್ಲೇ ಇರೋದು ಅದು ಹಬ್ಬಿರೋದು. ಹಂಗಾಗಿ ಮೂಲದಲ್ಲಿ ಏನು ಸಾರ ಇದೆಯೋ ಹಣ್ಣಿನಲ್ಲಿಯೂ ಕೂಡ ಅದೇ ಸಾರ ಇರಬೇಕಲ್ವ? ಆ ಸಾರವನ್ನು ಎಲ್ಲರಿಗೂ ಕೂಡ ಬಸವ ತಂದೆ ಏನು ಮಾಡಿದ್ರಂದರೆ ಎಲ್ಲರಿಗೂ ಸರಿಸಮನಾಗಿ ಹಂಚಿ 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 ಅನುಭವ ಮಂಟಪ ಅಂತಕ್ಕಂಥದ್ದು ಹೆಂಗೆ ಆಯಿತು ಅಂತಂದರೆ, ಆ ಬಸವಣ್ಣ ಅಂತಕ್ಕಂಥ ಒಂದು ರಾಣಿ ಜೇನಿನ ಒಂದು ಆ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಅಡಿಯಲ್ಲಿ ಇಡೀ ಎಲ್ಲ ದೇಶದ ಜೇನು ಹುಳುಗಳು ಕೂಡ ಬಂದವು. ಎದಕ್ಕೆ ಬಂದವು ಅಂತಂದರೆ ನಡೆ ಮತ್ತು ನುಡಿ ಒಂದಾಗಿರತಕ್ಕಂಥ ಶರಣರ ಸಂಕುಲ. ಅದು ನಡೆ ನುಡಿ ಒಂದಾಗಿರ್ತಕ್ಕಂಥ ಶರಣರ ಸಂಕುಲ. ಶರಣರು ಬಂದರು, ಒಬ್ಬರನ್ನೊಬ್ಬರು ನೋಡಿದರು. ಏಕೆಂದರೆ ಬಸವ ತಂದೆ ಒಬ್ಬ ಶರಣರಿಗೆ ಕಾಯಕ ಮಾಡಿ ಕಲಿಸಬೇಕಾದ್ರೆ ಬಸವನವರಲ್ಲಿ ಒಂದು ವಿಶೇಷ ಏನಂದರೆ, ಅನುಭವ ಮಂಟಪದಲ್ಲಿ ನಾನು ಕೇಳಿದ್ದೀನಿ, ಈಗೇನು ಬಂದವರ ಓಣಿ ಅಂತ ಇದಾವಲ್ಲ, ಇಂಥ ಬಂದವರ ಓಣಿ ನಾಲ್ಕು ದಿಕ್ಕಿಗಳು ಕೂಡ ಇದ್ದವು ಅಂತ. ಆ ಬಂದವರ ಓಣೆಯಲ್ಲಿ ಏನು ಬರ್ತಿದ್ರಲ್ಲ, ಈಗ ನಾವು ನೀವು ಹೆಂಗೆ ಮಾಡ್ತೀವಿ ಅಂತಂದರೆ, ಯಾರು ಬಸವ ತತ್ವಕ್ಕೆ ಬಂದರೆ ಸಾಕಪ್ಪ ಅಂತಂದ್ರೆ ನನಗೆ ಲಿಂಗು ಬೇಕಂದ್ರೆ ಸಾಕು, ಎದ್ದು ಹೋಗಿ ನಾವೇ ತಂದು ಕಟ್ಟಿಬಿಡ್ತೀವಿ. ಆದರೆ ಆವಾಗ ಹೆಂಗಿತ್ತು ಅಂದರೆ, ಬಂದವರ ಓಣಿಯಲ್ಲಿ ಪರೀಕ್ಷೆ ನಡೀತಿತ್ತು. ನೋಡಿದ್ವಿ ನಾವು ಅಕ್ಕಮದವಿ ತಾಯಿಯವ್ರಿಗೆ ಹೆಂಗೆ ನಡೆದಿದೆ ಅಂತ. ಆದರೆ ಇದಕ್ಕಿಂತನೂ ಕೂಡ ಇನ್ನೂ ಕಠಿಣ ಅಲ್ಲಿ ಒಂದು ಪರೀಕ್ಷೆ ನಡೀತಿತ್ತು. ಆ ಎಲ್ಲ ಪರೀಕ್ಷೆಗೂ ಕೂಡ ಮೈ ಒಡ್ಡಿ ಶರಣಾಗಿ ಎಷ್ಟೇ ಕಷ್ಟ ಕೊಟ್ಟರು ಚಿಂತಿಲ್ಲ ನಾನು ಅನುಭವ ಮಂಟಪದಲ್ಲಿ ಹೋಗಬೇಕು ಅಂತ ಯಾರು ಗಟ್ಟಿ ನಿರ್ಧಾರ ಮಾಡಿ, ಅವ್ರು ತಗೊಳ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಕೂಡ ಶರಣಾಗಿ ಯಾರು ಇರ್ತಿದ್ರಲ್ಲ, ಇವನೇ ಪಕ್ಕಾ ಸಾಧನೆ ಮಾಡ್ತಾನೆ, ಈ ವ್ಯಕ್ತಿ ಯೋಗ್ಯ ಅಂತ ಒಳಗೆ ಬಿಡ್ಕೊತಿದ್ರು. ಹೀಗಾಗಿ ಅನುಭವ ಮಂಟಪದಲ್ಲಿ ಅಷ್ಟು ಜನ 770 ಜನ ಅಮರಗಣಗಳ ಇಲ್ಲ ಅಂತಂದರೆ ಇವತ್ತಿನ ರೀತಿಯಲ್ಲಿ ಆಗಿದ್ರೆ ಎಷ್ಟು ಜನ ಸುಮ್ಮನೆ ತಿಂದು ಹೊರಗೆ ಅಡ್ಡಾಡ್ತಿದ್ರೋ ಗೊತ್ತಿಲ್ಲ. ಹೌದಲ್ರಿ, ಇವತ್ತಿನ ರೀತಿ ಹಂಗಾಗಿದ್ರೆ ಎಷ್ಟು ಜನ, ಯಾಕೆ ಲಕ್ಷ ಅಲ್ಲಿ ಲಕ್ಷ ಲಕ್ಷ ಗಂಟಲೆ ಅನುಭವ ಮಂಟಪ, ಇದು ದಾಸೋಹ ಮಂಟಪಗಳು, ನೀವು ಎಲ್ಲಿ ಹೋದರೂ ಕೂಡ ಪ್ರಸಾದ ಸಿಗ್ತಿತ್ತು. ಸುಮ್ಮನೆ ಒಂದು ಲಿಂಗ ಕಟ್ಕೊಂಡು ಬಿಟ್ಟು ಎಲ್ಲ ದಾಸೋಹ ಮಂಟಪದಲ್ಲಿ ಎಲ್ಲಿ ಸಾಯಂಕಾಲ ಒಂದು ಈ ಕಡೆ ದಾಸೋಹ ಮಂಟಪದಲ್ಲಿ ಊಟ ಮಾಡೋದು, ಮಧ್ಯಾಹ್ನ ಅಲ್ಲಿ ಮಾಡೋದು, ಹಿಂಗೆ ಮಾಡ್ಕೊಂಡು ಆರಾಮಾಗಿ ಆಗ್ತಿತ್ತು. ಆದರೆ ಅನುಭವ ಮಂಟಪದಲ್ಲಿ ಹೋಗೋದು ಅಷ್ಟು ಸಾಮಾನ್ಯನೇ ಇರಲಿಲ್ಲ, ಸಹಜ ಇರಲಿಲ್ಲ. ಅಂಥ ಒಂದು ಆ ಬಸವಣ್ಣನವರ ಬಳ್ಳಿ ಅಂತಕ್ಕಂಥದ್ದು ಏನಿತ್ತಲ್ಲ, ಆ ರಸವನ್ನು ತುಂಬಿತ್ತು. ಆ ರಸ ತುಂಬಿ ಯಾವ್ಯಾವ ಪಕ್ವ ಆಗಿತ್ತೋ ಅದು ಮತ್ತೆ ತನ್ನ ಮೂಲ ಸ್ವರೂಪ ಎಲ್ಲಿತ್ತು ಅಲ್ಲಿ ಎಳ್ಕೊಂಬಂತದ್ದು. ಕಲ್ಯಾಣದಿಂದನೇ ಪಸರಿಸಿರೋದು, ಮತ್ತೆಲ್ಲ ಹೊಳ್ಳಿ ಕಲ್ಯಾಣ ಕಲ್ಯಾಣಕ್ಕನೇ ಕರ್ಕೊಂಬಂದಿದ್ದು ಇದು ಒಂದು ವಿಶೇಷವಾದಂಥದ್ದು. ಹೌದಲ್ರಿ, ಬೀಜ ಹುಟ್ಟಿದ್ದು ಕಲ್ಯಾಣ, ಬೆಳೆದಿದ್ದನು ಅಲ್ಲಿಂದ ಹೊಳ್ಳಿ ಮತ್ತೆ ಎಲ್ಲರನ್ನೂ ಕರೆಸಿದ್ದು ಕಲ್ಯಾಣಕ್ಕೆ. ಅದು ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಬಂದಿದ್ದು ಯಾವ ಒಂದು ಮೂಲ ವಸ್ತು ಇದೆ ಆ ಕಲ್ಯಾಣ, ಇಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ಮತ್ತೆ ನಾವು ನೀವು ಸೇರಬೇಕಾಗಿರೋ ಮತ್ತೆ ಅದೇ ಕಲ್ಯಾಣಕ್ಕೇನೆ ಅಲ್ವಾ, ನಾವು ಬೇರೆ ಮತ್ತೆಲ್ಲಿ ಸೇರೋಕ್ಕಾಗುತ್ತೆ? ಅದಕ್ಕಾಗಿ ನಮಗೇನಾಗಿದೆ ಅಂತಂದರೆ ಆಧ್ಯಾತ್ಮಿಕದ ಒಂದು ಹುಚ್ಚ ಹತ್ತಬೇಕು ನಮಗೆ. ನಮಗೀ ಹುಚ್ಚತ್ತು ಬಂದಿಲ್ಲ, ಕೆಲ ಎಲ್ಲರೂ ಕೂಡ ಇದ್ದಾರೆ ಹಂಗಂತನಲ್ಲ, ಆದರೆ ಹೆಂಗೆ ಹುಚ್ಚತ್ತಬೇಕು ಅಂತಂದರೆ, ಒಬ್ಬ ಕಳ್ತನ ಮಾಡೋವನು ಇದ್ದ ಅಂತಂದರೆ ಅವನು ಒಂದು ಸಲ ಗುರಿ ಇಟ್ಟ ಅಂತಂದರೆ ಅವನಿಗೆ ಅದೇ ಹುಚ್ಚ ಹಿಡಿದಿರುತ್ತೆ, ಅದು ಹೆಂಗೆ ಕಳ್ತನ ಮಾಡ್ಕೊಂಬರ್ತಾನೋ ಗೊತ್ತಿಲ್ಲ. ನಮಗೆ ಆಧ್ಯಾತ್ಮದ ಹುಚ್ಚ ಹತ್ತಬೇಕು. ಎಲ್ಲಿ ಕುಂತ್ರೂ ಸಹ ಈಗ ನೋಡ್ರಿ ಕಮ್ಮಟ ಆಯ್ತಂತಂದರೆ ನಾವು ಎಲ್ಲೇ ಊರಿಗೆ ಹೋಗ್ಬೇಕನ್ನೋದು ಕೂಡ ಅದು ಎಂಥ ಅರ್ಜೆಂಟ್ ಇದ್ರೂ ಕೂಡ ಬಿಸಾಕಿ ಬಿಡ್ತೀವಿ ಅದು, ಏನು ಬೇಡ ಬಿಡು ಅಂತಂದು. ಏನಿದೆ ಅಂತಂದರೆ ಆ ಆಕರ್ಷಣೆ ಬರಬೇಕು, ಈ ಹೋಗಬೇಕು, ಏನೋ ಒಂದು ವಸ್ತು, ಏನೋ ಒಂದು ವಿಚಾರ ಸಿಗುತ್ತೆ, ಒಂದು ವಿಚಾರ ಸಾಕು ಒಂದು ಕಮ್ಮಟದಲ್ಲಿ. ಆ ಒಂದು ವಿಚಾರ ಯಾವ ರೀತಿ ಚಕೋರ ಪಕ್ಷಿ ಇರುತ್ತೆ, ಅದು ಹೆಂಗೆ ಬಾಯಿ ತಕೊಂಡು ಕುಂತಿರುತ್ತೆ, ಒಂದು ಹನಿ ನೇರವಾಗಿ ಅದ್ರ ಬಾಯಾಗಿ ಬೀಳಬೇಕು, ಅದು ಕುಡಿತಂದ್ರೆ ಮುಗಿತ್ತು.
ಅದು ಒಂದ್ಸಲ ಮಾತ್ರ ನೀರಂಗ್ ಕುಡಿದ್ರೆ ಮತ್ತೆ ಅದು ಮುಂದಿನ ವರ್ಷಕ್ಕೆ ಕುಡಿಯೋದಂತ. ಹಂಗೆ ಅಷ್ಟೊಂದು ನಮ್ಮಲ್ಲಿ ಅಂತರಂಗಿಕವಾಗಿ ಒಂದು ಹಂಬಲ ಹುಟ್ಟಬೇಕು. ಲಿಂಗದಿಂದ ಬರ್ತಕ್ಕಂಥ ನುಡಿಗಳು ಯಾರಲ್ಲಿ ಯಾವ ಮುಖದಲ್ಲಿ ಹೆಂಗೆ ಬರ್ತವೆ ಅದು ಯಾರಿಗೆ ಗೊತ್ತ? ಅಂತರಂಗದಲ್ಲಿ ಹಂಗೆ ಹಸಿವಾಗಿರಬೇಕು ಅಂತ. ಅದಕ್ಕಾಗೇನೆ ಅಲ್ಲಿ ಪರೀಕ್ಷೆ ಒಡಲಾಗಿತ್ತು ಕಲ್ಯಾಣದಲ್ಲಿ. ಮೊಳಗೆ ಮಹಾದೇವ ಭೂಪಾಲರು ರಾಜನಾಗಿದ್ರು ಕೂಡ ಬಸವನವರು ಹೇಳಿದ್ರು ಏನು ಕಾಯಕಪ್ಪ ಮಾಡಲಿಯಪ್ಪ ಅಂತಂದ್ರೆ ಕಟ್ಟಿಗೆ ಓಡೋದು ಬದುಕರಪ್ಪ. ಹೌದಲ್ಲ, ನಮಗೆ ಒಂದ್ಸಲ ಅನಿಸುತ್ತೆ ಬಳಗದವರು ನಾವು ಇಷ್ಟು ಚೆನ್ನಾಗಿದ್ದೀವಿ, ಆದರೆ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ನಾವು ಎಷ್ಟು ವಿಚಾರ ಮಾಡ್ತೀವಿ. ಇನ್ನು ಮಹಾರಾಜನ ಸೀಟ್ ಮೇಲೆ ಇಳಿದು ಬಂದವರಿಗೆ ಕಟ್ಟಿಗೆ ಓಡೋದು ಬದುಕು ಅಂತಂದರೆ ನಮ್ಮಂಥವ್ರಿಗೆ ಅಂದರೆ ಎಷ್ಟು ನೋವಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಆ ತಂದೆಗೆ ಆ ಮಹಾ ಶರಣರಿಗೆ ಯಾವುದು ನೋವು ಅನ್ನಿಸ್ಲಿಲ್ಲ. ಗುರುವಾಣಿ ಅದು ಮಹಾಪ್ರಸಾದ, ಶಿರಸಹ ತಲೆಬಾಗಿ ಆ ಕಾರ್ಯವನ್ನು ಮಾಡ್ತಾರೆ, ಕಾರ್ಯ ಮಾಡ್ತಾರೆ. ಕಟ್ಟಿಗೆ ಒಡೆಯೋದು, ಯಾವ ರಾಣಿ ಬಿಸಿಲಿನ ಸೂರ್ಯನ ಮುಖಾನೇ ನೋಡಿರಲಿಲ್ಲ? ನೋಡ್ರಿ ಹೆಂಗಿದೆ. ಮಹಾದೇವ ಭೂಪಾಲರು ನನಗೆ ಕಾಲೇ ಕಾಶ್ಮೀರನ ಬಿಟ್ಟು ಬರಬೇಕಾದ್ರೆ ಯಾಕೆ ಬರ್ತೀರಂದಕ್ಕೆ ಆ ತಾಯಿ ಕೇಳಿದರೆ ನನಗಿಲ್ಲಿ ಏನೋ ಕೊರತೆ ಅನ್ನಿಸ್ತಾ ಇದೆ ಅಂತಂದಾಗ, ಅಲ್ಲ ಇಷ್ಟೆಲ್ಲ ರಾಜ್ಯ 76 ಆವತ್ತಿನ ಕಾಲದಲ್ಲಿನೇ 76 ರಾಜ್ಯಗಳು ಕೂಡ ಅಲ್ಲಿ ಕಾಶ್ಮೀರ ಮಹಾದೇವ ಭೂಪಾಲನ ಕೈ ತೆಳಗಿ ಅವರೆಲ್ಲರೂ ಕೂಡ ಇಷ್ಟು ಎಲ್ಲ ಇದ್ರೂ ನಿಮಗೆ ಇನ್ನೂ ಕೊರತೆ ಇದೆ ಅಂದರೆ ನನಗಾದರೆ ಇಲ್ಲಿ ಏನು ಸಮಾಧಾನ ಸಿಗುತ್ತೆ ಅಂತ ಹೇಳಿದ್ರೆ ಆ ತಾಯಿ ಅಲ್ಲ ಅಲ್ಲೇ ಅಣ್ಣನಿಗೂ ಸಿಗಲಿಲ್ಲ ಅತ್ತಿಗೆಗೂ ಸಿಗಲಿಲ್ಲ. ಬೋಂತಾದೇವಿ ಹೇಳಿದ್ರು ನಾನಾದ್ರೆ ನಿಂತೀನಿ ಇಲ್ಲೇನು ಮಾಡಬೇಕಾಗತ್ತೆ ನಡಿಗೆ ಹೋಗೋಣ ಅಂತಂದ್ರು. ಎಂಥ ಅದ್ಭುತ ಆ ಬಸವ ತಂದೆಯ ಹೃದಯ. ಈ ಶರಣರು ಏನು ನೋಡಿದ್ರು ಗೊತ್ತಾ? ಬಸವನವರ ತೆರೆದಿಟ್ಟ ಹೃದಯ ನೋಡಿದರು, ತೆರೆದಿಟ್ಟ ಹೃದಯ ನೋಡಿದರು. ಯಾರನ್ನೇ ಬರಲಿ, ಅಯ್ಯ ಅಣ್ಣ ಅಪ್ಪ ಬರ್ರಿ. ಸಾಮಾನ್ಯನ ಯೋಚನೆ ಮಾಡ್ರಿ, ಆವಾಗ ಅಷ್ಟು ಒಂದು ಬ್ರಾಹ್ಮಣತ್ವ ಅಷ್ಟು ವಿಪರೀತವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಹರಿಜನರ ಕೇರಿಯಲ್ಲಿ ಹೋಗಿಬಿಟ್ಟು ನೀವು ನಮ್ಮಂತೆ ಮನುಷ್ಯರಪ್ಪ ಬರ್ರಿ ಅಂತಂದು ಅವ್ರನ್ನ ಅಪ್ಪಿಕೊಳ್ಳಬೇಕು ಅಂತಂದರೆ ಅದು ಸಾಮಾನ್ಯ ಹೃದಯನ. ಅದು ಬಸವ ತಂದೆಗೆ ಮಾತ್ರ ಅದು ಸೀಮಿತ. ಈಗ ನಾವು ಎಷ್ಟೇ ಬಸವ ತತ್ವ ಹೇಳ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಅಳಕಿದೆ ನಮ್ಮಲ್ಲಿ. ಹೌದಿಲ್ಲ, ಯೋಚನೆ ಮಾಡ್ರಿ. ನಮ್ಮ ಹೃದಯ ಅಷ್ಟು ಪರಿಪಕ್ವತೆ ಆಗಿಲ್ಲ. ಎಷ್ಟೇ ನಾವು ಹೇಳ್ತೀವಿ ನೋಡ್ರಿ, ಆವಾಗಲೇ ಒಂದು ವಿಚಾರದಲ್ಲಿ ಬಂತು. ಏನು ಎಲ್ಲ ಉಣ್ಣಾಕ್ ತಿನ್ನಾಕ ಸರಿ, ಕುಡೋ ತಗೊಳ್ಳೋದು ಬಂದಾಗ ಮತ್ತೆ ಜಾತಿ. ಹೌದಲ್ಲ, ಕುಡೋ ತಗೊಳ್ಳೋದು ಬಂದಾಗ ಮತ್ತೆ ನಮ್ಮ ಜಾತಿ ಅಂತ ಹೇಳ್ತಾರೆ. ಲಿಂಗವಂತರಲ್ಲಿ ಜಾತಿ ಇಲ್ಲ. ಹೌದಲ್ರಿ, ನೋಡಿದ್ರಲ್ಲ ವೀಕ್ಷಕರೇ, ಲಿಂಗಕ್ಕೆ ಶರಣೆ ಪುಟ್ಟಮ್ಮ ಮತ್ತು ಲಿಂಗಕ್ಕೆ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಚಿಂತನೆಯೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನ ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.